ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಖಿಲ, ಆದಿತ್ಯನ ಹೊರಗ್ ಬಿಟ್ಟು ನಮ್ಮಿಬ್ರನ್ನ ಮಾತ್ರ ಒಳಗ್ ಕರೆದಿದೆಯಲ್ಲ, ಯಾಕೆ? ಮಾಮ್, ಇಬ್ರು ತಪ್ಪಿಲ್ಕೊಂಡ್ರಲ್ವಾ? ಹೌದು ಅಖಿಲ, ಈಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆಯಲ್ಲ, ಆದಿತ್ಯನ್ನು ಒಳಗ್ ಕರಿಬೋದಿತ್ತಲ್ವಾ? ಮಾಮ್, ನಂಗೆ ಗೊತ್ತಾಯ್ತು. ಅದಕ್ಕೆ ಸೀಮಂತಕ್ಕೆ ಏನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀರಾ? ಅದು ಬ್ರೋಗೂ ಗೊತ್ತಾಗಬಾರ್ದು ಅನ್ನೋದು ನಿಮ್ಮ ಉದ್ದೇಶನಾ? ಸಂದರ್ಭಗಳೇ ಕೆಲವು ಸಲ ಸರ್ಪ್ರೈಸ್ಗಳನ್ನ ಕೊಟ್ಟು ಬಿಡುತ್ತವೆ ಪ್ರೀತು. ಕೆಲವು ಸರ್ಪ್ರೈಸ್ಗಳು ನಮಗೆ ಸಂತೋಷನ ಕೊಟ್ಟರೆ ಇನ್ನು ಕೆಲವು ನಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಸ್ಬಿಡುತ್ತೆ. ಅಂಥದ್ದೇ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಈಗ ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನಿಮ್ಮಿಬ್ಬರನ್ನ ಮಾತ್ರ ಕರ್ಕೊಂಡು ಬಂದಿದ್ದು. ಏನು ವಿಷಯ ಮಾಮ್? ಒಂದೇ ಮನೆಯಲ್ಲಿ ಇಬ್ರು ಬಸರಿಯರು ಒಟ್ಟಿಗೆ ಇರಬಾರ್ದು. ಅದಕ್ಕೆ ಇದ್ರೆ ಒಪ್ಸೋಸೆಗೆ ಒಳ್ಳೇದಾಗಲ್ಲ. ಅದಕ್ಕೆ ಈಗ ಜನನಿ ಜೊತೆ ಪಾರ್ವತಿನೂ ಈ ಮನೇಲಿರೋದು ಒಳ್ಳೇದಲ್ಲ ಅಂತ ನನಗ್ ಅನ್ನಿಸ್ತಿದೆ. ಅದಕ್ಕೆ ಆದ್ರೆ ಜನನಿ ನಮ್ಮ ಅಕ್ಕನ ಮಗಳು, ಮನ್ಸು ಒಂದೆಜ್ಜೆ ಅವಳ ಕಡೆ ಎಳೆಯೋದು ಸಹಜ ಅಲ್ವಾ? ಅದಕ್ಕೆ ತರ ಮಾತಾಡೋದಕ್ಕೆ ಆ ರತ್ನ ವೇಡಿಗೆ ಎಷ್ಟು ಧೈರ್ಯ ಇರಬೇಕು? ಇದರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಅಲ್ವಾ ರಘು? ನಮ್ಮ ಪೂರ್ವಿಕರಿಗೆ ಕೆಲವು ನಂಬಿಕೆಗಳಿರುತ್ತೆ. ಆ ನಂಬಿಕೆ ಬಗ್ಗೆ ಅವ್ರು ಹೇಳಿದ್ದಾರೆ. ಇದರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಅಲ್ವಾ? ಅದೇ, ಇದು ಸ್ವಾರ್ಥ ತಾನೆ. ರತ್ನವೇಣಿ ಜನನಿಗೆ ಚಿಕ್ಕಮ್ಮ, ಹಾಗಾಗಿ ಬರೀ ಜನನಿ ಬಗ್ಗೆ ಮಾತ್ರ ಯೋಚನೆ ಮಾಡೋದು ಸಹಜ. ಆದರೆ ನಮ್ಗೆ ಜನನಿ ಪಾರ್ವತಿ ಇಬ್ರು ಸೊಸೆಂದ್ರು, ಇಬ್ರು ನಮ್ ಎರಡು ಕಣ್ಣುಗಳಿದ್ದ ಹಾಗೆ. ಆ ರತ್ನವೇಣಿ ಮಾತು ಕೇಳ್ಕೊಂಡು ನಮ್ ದೊಡ್ಡ ಸೊಸೆಗೆ ನಾವು ಅನ್ಯಾಯ ಮಾಡಕ್ ಆಗಲ್ಲ. ಆಗಿಲ್ಲ, ಪಾಪ ಆದಿತ್ಯ ಪಾರ್ವತಿ ಯಾವ ತಪ್ಪು ಮಾಡದೆ ಇಷ್ಟು ದಿನ ಶಿಕ್ಷೆ ಅನುಭವಿಸಿದ್ದಾರೆ. ಇನ್ ಮುಂದೇನಾದ್ರೂ ಅವ್ರು ಸಂತೋಷವಾಗಿರ್ಬೇಕು ತಾನೆ. ನಾನೆಲ್ಲಿ ಪಾರ್ವತಿನ ಬಿಟ್ಕೊಟ್ಟು ಮಾತಾಡ್ತಾ ಇದ್ದೀನಿ ರಘು? ನಾನು ನಿಮ್ ಥರನೇ ಇಬ್ರು ಸೊಸೆಯರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಸಾಧ್ಯ ಅಲ್ವಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.